आमच्या यूट्यूब चॅनलला जॉईन व्हा व ICB न्यूजला सबस्क्राईब करा. बेल आयकॉनला प्रेस करा व बेल आयकॉनला प्रेस केल्यामुळे आमच्या बातम्या आपल्यापर्यंत सतत पोहोचतील. जिल्हा पंचायत सदस्य राजेंद्र वड्डर यांच्याकडून पत्रकारांना जीवनावश्यक किटचे वितरण, पत्रकारांना शासनाने सहायधन द्यावे, राजेंद्र वड्डर यांची मागणी. सध्या देशात कोरोना महामारीचे संकटे सुरू आहेत आणि अशा संकटातही पत्रकार आपल्या जीवाची पर्वा न करता कोरोनाबाबत जागृतीसाठी झटत आहेत. डॉक्टर, अंगणवाडी, आशा कार्यकर्त्या व इतर कोरोना योद्ध्यांना शासनातर्फे पगार तरी असतो, मात्र पत्रकारांना शासनाचा पगार अथवा मानधनाची अपेक्षा नाही. अशा परिस्थितीतही कोरोना महामारीच्या काळात अहोरात्र काम करणाऱ्या या योद्ध्यांना शासनाने प्रोत्साहन धन देणे गरजेचे आहे. मात्र अजून देखील पत्रकारांना सहायधन अथवा व्हॅक्सिन मिळालेलं नाही, तेव्हा याचा विचार करून कोरोना संकट काळात पत्रकारांना थोड्याफार मदतीच्या भावनेने आपण व रामाप्पा शेट्टीअप्पा वड्डर ट्रस्टतर्फे जीवनावश्यक किट देण्याचा निर्णय घेतला असल्याचे मत भोज जिल्हा पंचायत सदस्य, शिक्षण आणि आरोग्य स्थायी समितीचे सदस्य राजेंद्र वड्डर पवार यांनी व्यक्त केले. सोमवारी गळदगा येथे भोज जिल्हा पंचायत सदस्य राजेंद्र वड्डर व रामाप्पा शेट्टीअप्पा वड्डर ट्रस्टतर्फे ग्रामीण भागातील पत्रकारांना जीवनावश्यक वस्तूंच्या किटचे वाटप करण्यात आले. यावेळी राजेंद्र वड्डर पवार बोलत होते. वड्डर पुढे म्हणाले, शासनाने वृत्तपत्र व इतर प्रसार माध्यमात काम करणाऱ्या पत्रकारांना कोरोना योद्धा म्हणून जाहीर करून 1250 कोटीचे पॅकेजची कोरोना काळात व्यवस्था करण्यात आली आहे. असे असताना पत्रकारांना मात्र अद्याप कोणतीही सवलत व मदतही मिळालेली नाही. ही फार मोठी विसंगती आहे, तेव्हा शासनाने या योद्ध्यांना सध्याच्या संकटकाळी सहायधन व व्हॅक्सिन उपलब्ध करून द्यावे अशी मागणी आपण करत असल्याचे सांगून वड्डर यांनी पत्रकारांच्या कार्याचे कौतुक करून शुभेच्छा दिल्या. देशदल्ले ಬಂದಿರತಕ್ಕಂತ ಮಹಾಮಾರಿ ಕೊರೋನಾ ವಿರುದ್ಧ ಇವತ್ತು ಜನರೆಲ್ಲರೂ ಕೂಡ ಇವತ್ತು ಸ್ಪಂದಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಡಾಕ್ಟರ್ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಇವರೆಲ್ಲರಿಗೂ ಕೂಡ ಸರ್ಕಾರದಿಂದ ವೇತನ ಕೊಡಲಾಗುತ್ತದೆ. ಆದರೆ ಈ ಒಂದು ಪತ್ರಕಾರ ಮಿತ್ರರು ಇರ್ಬೋದು ಅಥವಾ ಟಿ ವಿ ಮಾಧ್ಯಮದವರು ಇರ್ಬೋದು, ಇವರಿಗೆ ಎಲ್ಲಿಯೂ ಕೂಡ ಒಂದು ಪಗಾರ ಅಥವಾ ಒಂದು ಮಾನಧನ ಕೊಡೋದು ಸಿಸ್ಟಮ್ ಇಲ್ಲ. ಆ ಕಾರಣಕ್ಕಾಗಿ ನಾನು ಕೂಡ ಇವತ್ತು ವಿಚಾರ ಮಾಡಿ ಪತ್ರಕರ್ತ ಬಂಧುಗಳು ಇವತ್ತು ತಮ್ಮ ಮನೆಯವರಿಗೆ ಸುದ್ದಿಯನ್ನು ಮುಟ್ಟಿಸ್ತಕ್ಕಂಥ ಅಹೋರಾತ್ರಿ ಇವತ್ತು ಕೆಲಸ ಮಾಡ್ತಕ್ಕಂಥ ಪತ್ರಕಾರ ಬಾಂಧವರು ಇರ್ಬೋದು, ಟಿ ವಿ ಮಾಧ್ಯಮದವರು ಇರ್ಬೋದು, ಇನ್ನಿತ ಮುದ್ರಣ ಮಾಧ್ಯಮದವರು ಇರ್ಬೋದು, ಎಲ್ಲರೂ ಕೂಡ ಇವತ್ತು ಅಹೋರಾತ್ರಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಜನರಲ್ಲಿ ಅರಿವು ಮೂಡಿಸಬೇಕು, ಕೊರೋನಾ ವಿರುದ್ಧ ಎಲ್ಲರೂ ಹೋರಾಡಬೇಕಂತ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಎಲ್ಲರೂ ಕೂಡ ಇವತ್ತು ಪತ್ರಕರ್ತರು ಮತ್ತು ಟಿ ವಿ ಮಾಧ್ಯಮದವರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ಯಾವ ರೀತಿಯಾದ ಒಂದು ಪ್ರೋತ್ಸಾಹ ಧನ ಇರ್ಬೋದು ಯಾವುದೂ ಕೂಡ ಇಲ್ಲ. ಆದರೆ ಒಂದು ದೇಶಕ್ಕೆ ಬಂದಿರತಕ್ಕಂಥ ಮಹಾಮಾರಿ ಈ ದೇಶದಿಂದ ತೊಗಲಬೇಕಂತ ಇವತ್ತು ರಾತ್ರಿ ಅನ್ನದೇ ಹಗಲು ಅನ್ನದೇ ಇವತ್ತು ಅವರೂ ಕೂಡ ದುಡಿತಾ ಇದ್ದಾರೆ. ಅಂಥದ್ರಲ್ಲಿ ಇವತ್ತು ನಾವು ಕೂಡ ಏನು ಅಲ್ಪ ಸ್ವಲ್ಪ ಮಟ್ಟಿಗೆ ಪತ್ರಕಾರರ ಮಿತ್ರರು ಇರ್ಬೋದು, ಟಿ ವಿ ಮಾಧ್ಯಮದವರು, ಮುದ್ರಣ ಮಾಧ್ಯಮದವರಿಗೆ ಸ್ವಲ್ಪ ಸಹಾಯ ಮಾಡಬೇಕಂತ ವಿಚಾರವನ್ನು ಇಟ್ಟುಕೊಂಡು ನಮ್ಮ ಅಪ್ಪವರಾಗಿರ್ತಕ್ಕಂಥ ರಾಮಪ್ಪ ಶೆಟ್ಟಪ್ಪ ವಡ್ಡರ್ ಇವರ ಟ್ರಸ್ಟ್ನ ಮುಖಾಂತರ ಇವತ್ತು ನಾನು ಕೂಡ ಪತ್ರಕಾರ ಮಿತ್ರರಿಗಿರ್ಬೋದು, ಮುದ್ರಣ ಮಾಧ್ಯಮದವ್ರಿಗೂ, ಟಿ ವಿ ಮಾಧ್ಯಮದವ್ರಿಗೆ ಅಲ್ಪ ಸ್ವಲ್ಪ ಅಂತ ಒಂದು ಸಹಾಯ ಮಾಡಬೇಕಂತ ವಿಚಾರ ಇಟ್ಟುಕೊಂಡು ಇವತ್ತು ಕಿಟ್ಟನ್ನು ಪಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಬರ್ತಕ್ಕಂಥ ದಿನಮಾನದಲ್ಲೂ ಕೂಡ ನಮ್ಮ ಸಂಪರ್ಕದಲ್ಲಿ ಇದ್ದಕ್ಕಂಥ ನಿಪ್ಪಾಣಿ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಇನ್ನಿತರ ಬೆಳಗಾವಿ ಜಿಲ್ಲೆಯಲ್ಲಿರ್ಬೋದು ಎಲ್ಲ ಪತ್ರಕಾರ ಮಿತ್ರರಿಗೆ ಮತ್ತೊಮ್ಮೆ ನನ್ನ ಮುಖಾಂತರ ಧನ್ಯವಾದಗಳನ್ನು ಹೇಳಿ ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತು ಪತ್ರಕಾರ ಮಿತ್ರರಿಗೆ ಮತ್ತು ಮುದ್ರಣ ಮಾಧ್ಯಮದವರಿಗೆ ಮತ್ತು ಟಿ ವಿ ಮಾಧ್ಯಮದವರಿಗೆ ಕೊರೋನಾ ಯುದ್ಧ ಅಂತ ಘೋಷಿತ ಮಾಡಿದ್ರು ಕೂಡ ಅವರಿಗೆ ಎಲ್ಲಿಯೂ ಕೂಡ ಸಹಾಯಧನ ಸಿಗ್ತಾ ಇಲ್ಲ, ಮತ್ತು ವ್ಯಾಕ್ಸಿನ್ನು ಕೂಡ ಅವರಿಗೆ ಇನ್ನೂವರೆಗೆ ಕೊಟ್ಟಿಲ್ಲ. ಇದೊಂದು ಮಹಾ ಒಂದು ವಿಚಾರ ಮಾಡ್ತಕ್ಕಂಥ ಸಂಗತಿ. ಯಾಕಂದರೆ ಇವತ್ತು ಎಲ್ಲರ ಸಮಯದಲ್ಲಿ ಹೋಗಿ ಅವ್ರಿಗೆ ಸಂಪರ್ಕವನ್ನು ಇಟ್ಕೊಂಡು ಇವತ್ತು ಆಂಜಲಾರದೆ ಇವತ್ತು ಹೋರಾಟವನ್ನು ಮಾಡ್ತಕ್ಕಂಥ ಪತ್ರಕಾರ ಬಾಂಧವರಿಗೆ ಇವತ್ತು ವ್ಯಾಕ್ಸಿನ್ ಸಿಗ್ತಾ ಇಲ್ಲ, ಇದು ನನಗೆ ಬಹಳಷ್ಟು ಖೇದ ಅನಿಸ್ತಾ ಇದೆ. ಆ ಕಾರಣಕ್ಕಾಗಿ ಬರುವ ದಿನಮಾನದಲ್ಲಿ ಯಾವ ಪತ್ರಕರ್ತರು ಇರ್ಬೋದು, ಮುದ್ರಣ ಮಾಧ್ಯಮದವರು ಇರ್ಬೋದು ಅಥವಾ ಟಿ ವಿ ಮಾಧ್ಯಮದವರಿಗೆ ಆದಷ್ಟು ಬೇಗನೆ ವ್ಯಾಕ್ಸಿನ್ ಅನ್ನು ಕೊಡುವಂಥ ವ್ಯವಸ್ಥೆ ಈ ಸರ್ಕಾರದ ಮಟ್ಟದಲ್ಲಿ ಆಗಬೇಕಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ತಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಅಭಿನಂದನೆಗೆ ಸಲ್ಲಿಸಿ ನಾನು ಅಲ್ಪ ಸ್ವಲ್ಪ ಮತ್ತು ಒಂದು ಕಿಟ್ ಅನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೆ. ಯಾವೇಳಿ ರಾಜೇಂದ್ರ ವಡ್ಡರ್ ಪವಾರ್, ರಾಮಪ್ಪ ಶೆಟ್ಟಿಅಪ್ಪ ವಡ್ಡರ್ ಟ್ರಸ್ಟ್ ಚೆ ಸಂಚಾಲಕ ಅಶೋಕ್ ವಡ್ಡರ್, ಗಳದ್ಗಾ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ
दगडू वडर यांच्या हस्ते ग्रामीण भागातील पत्रकारांना जीवनावश्यक वस्तूंच्या किटचे वितरण करण्यात आले. यावेळी उपस्थित पत्रकारांनी संकटकाळी जीवनावश्यक वस्तूंचे किट देऊन सामाजिक भावना पार पाडल्याबद्दल राजेंद्र वडर व रामाप्पा वडर ट्रस्टचे आभार मानून कृतज्ञता व्यक्त केली.